ನಿಮ್ಮೆಲ್ರಿಗೂ ನನ್ನ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹಾಗೆ ನಾನು ಪ್ರತಿಯೊಂದು ವೀಡಿಯೋಸನ್ನು ಈ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಿರೋದ್ರಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮತ್ತು ಆಲ್ ಅಂತ ಕ್ಲಿಕ್ ಮಾಡೋದು ಕೂಡ ಮರಿಬೇಡಿ. ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್, ಇದನ್ನು ತಿನ್ನೋಕೆ ಯಾರು ತಾನೇ ಇಷ್ಟಪಡೋದಿಲ್ಲ ಹೇಳಿ. ಈ ರೀತಿ ಮಶ್ರೂಮ್ ಬಿರಿಯಾನಿನ ಬೆಳಗಿನ ಜಾವ 4 ಗಂಟೆ ಅಥವಾ 4 AM ಮಶ್ರೂಮ್ ಬಿರಿಯಾನಿನ ಸ್ಟ್ರೀಟ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರೆ ಅಂತ ನಿಮ್ಮೆಲ್ರಿಗೂ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನಾಟಿ ಸ್ಟೈಲ್ನಲ್ಲಿ ಮಶ್ರೂಮ್ ಬಿರಿಯಾನಿನ ಇವತ್ತು ನಾನು ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 5-6 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. 2 ಟೇಬಲ್ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ತುಪ್ಪ ಕಾದ ನಂತರ ಇದಕ್ಕೆ ಪಲಾವ್ ಎಲೆ, ಕಲ್ ಹೂವ ಮತ್ತು 1/4 ಟೀಸ್ಪೂನಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿನ ನಾನು ಒಗ್ಗರಣೆಗೆ ಹಾಕೋದಿಲ್ಲ. ಬಿರಿಯಾನಿ ಮಸಾಲಾಗೆ ಅದೆಲ್ಲ ಹಾಕಿರೋದ್ರಿಂದ ಇದಕ್ಕೆ ನಾನು ಆ್ಯಡ್ ಮಾಡಲ್ಲ. ಮೀಡಿಯಂ ಸೈಜ್ ಅಷ್ಟು ಸುಮಾರು 4 ಈರುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಮಸಾಲಾನ ರುಬ್ಕೋಬೇಕು. 2 ಗ್ಲಾಸ್ ಅಷ್ಟು ನಾನು ಅಕ್ಕಿ ತಗೊಳ್ತಿರೋದ್ರಿಂದ ಅದಕ್ಕೆ ಬೇಕಾಗಿರೋಷ್ಟು ಮಸಾಲಾನ ಈಗ ನಾನು ಹೇಳ್ತೀನಿ. 1 ಹಿಡಿಯಷ್ಟು ಪುದೀನಾನ ಹಾಕ್ತಾ ಇದ್ದೀನಿ. ಕೊತ್ತಂಬರಿಯನ್ನು ಕೂಡ 1 ಹಿಡಿಯಷ್ಟು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಸುಮಾರು 12 ಹಸಿಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇರೋದು ಹಸಿ ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು 1 ಕಪ್ಪಷ್ಟು ಹಾಕ್ತಾ ಇರೋದು. 2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಬಿರಿಯಾನಿ ಪೌಡರನ್ನು ಹಾಕ್ತಾ ಇದ್ದೀನಿ. ಈ ಬಿರಿಯಾನಿ ಪೌಡರ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿತೆ, ಮರಾಠ್ ಮೊಗ್ಗು, ಜಾವಿತ್ರಿ ಇದೆಲ್ಲವನ್ನು ಸೇರಿಸಿದ್ದೀನಿ. ಅದನ್ನು ರುಬ್ಕೊಂಡು ಪೌಡರ್ ಮಾಡಿಕೊಂಡು ಹಾಕಿರೋದು. ಲೈಟಾಗಿ ಅದೆಲ್ಲವನ್ನು ಹುರ್ಕೊಂಡು ನೀವು ಆಮೇಲೆ ಪೌಡರ್ ಮಾಡಿಕೊಂಡ್ರೆ ಬಿರಿಯಾನಿ ಪೌಡರ್ ರೆಡಿ ಆಗುತ್ತೆ. ಇದಕ್ಕೆ ಚೂರೇ ಚೂರು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ಮೂತಾಗಿ ರುಬ್ಕೋಬೇಕು. ಹೀಗೆ ಪೇಸ್ಟ್ ಮಾಡಿಟ್ಕೋಬೇಕು. ಈರುಳ್ಳಿ 80-90% ಫ್ರೈ ಆದಮೇಲೆ ಇದಕ್ಕೆ 1/4 ಭಾಗದಷ್ಟು ಪುದೀನಾನೇ ಎತ್ತಿಟ್ಕೊಂಡಿದೆ ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪಿನ ಬದಲಿಗೆ ಕಸೂರಿ ಮೇತಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾಟಿ ಶೈಲಿಯಲ್ಲಿ ಮಾಡ್ತೀರಾ ಅಂತಾದರೆ ಹಸಿ ಮೆಂತ್ಯನೇ ಕಟ್ ಮಾಡಿ ಹಾಕೋಬೋದು. ನಾನೀಗ ತೋರಿಸ್ತಾ ಇರೋ ಮಶ್ರೂಮ್ ಬಿರಿಯಾನಿ ಬಂದು ತುಂಬ ಮಸಾಲ ಭರಿತವಾಗಿ ಇರೋದಿಲ್ಲ, ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿಕೊಂಡು ಟ್ರೈ ಮಾಡಿ. ಈರುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಸಣ್ಣದಾಗಿ ಹೆಚ್ಚಿರೋ ಅಂತ ಟೊಮೆಟೋನ ಹಾಕ್ತಾ ಇದ್ದೀನಿ. ಇದರ ಜೊತೆಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಮತ್ತೆ ಬಟಾಣಿಯನ್ನ ಹಾಕ್ತಾ ಇದ್ದೀನಿ. 1/4 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇರೋದು. ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. 2-3 ನಿಮಿಷ ಬಟಾಣಿ, ಮಶ್ರೂಮ್ ಮತ್ತೆ ಟೊಮೆಟೊ ಎಲ್ಲ ಫ್ರೈ ಆಗಬೇಕು, ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಫ್ಲೇಮ್ನ ಕಂಪ್ಲೀಟ್ ಲೋ ಅಲ್ಲಿ ಇಟ್ಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಮಸಾಲ ಹಾಕಿದ್ಮೇಲೆ ಇದಕ್ಕೆ 1/3 ಕಪ್ಪಷ್ಟು ಗಟ್ಟಿ ಮೊಸರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರದ್ದು ಹಸಿ ವಾಸನೆ ಹೋಗಬೇಕು. ಸುಮಾರು 5-8 ನಿಮಿಷಗಳ ಕಾಲ ಇದನ್ನು ಹಾಗೆ ಬೇಯಿಸ್ಕೋಬೇಕು. ಇದ್ರ ಮೇಲೆ ಒಂದು ಪ್ಲೇಟ್ ಕವರ್ ಮಾಡಿಬಿಡಿ. ಎಂಟು ನಿಮಿಷಗಳ ಕಾಲದ ನಂತರ ಇದಕ್ಕೆ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 3 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಸಾಲೆ ಹಾಕಿದ್ಮೇಲೆ ಟೊಮೆಟೋದು ಮತ್ತು ಮಶ್ರೂಮ್ದು ನೀರು ಬಿಡುತ್ತೆ, ಹಾಗಾಗಿ ಅನ್ನ ಉದ್ರ ಕೂಡ ಬರೋದಕ್ಕೋಸ್ಕರ ನಾನಿಲ್ಲಿ 3 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. 1/2 ಗಂಟೆ ಸೋನಾ ಮಸೂರಿ ಅಕ್ಕಿಯನ್ನೇ ನಾನು ನೆನೆಸಿರೋದು, ಅದನ್ನೇ ಹಾಕ್ತಾ ಇದ್ದೀನಿ. ಮಸಾಲೆನ ರುಬ್ಕೊಳ್ಳೋ ಟೈಮಲ್ಲಿ ಹಸಿ ತೆಂಗಿನಕಾಯಿ ತುರಿನ 1 ಕಪ್ಗಿಂತ ಕಮ್ಮಿ ಕೂಡ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿ ಮೆಣಸಿನಕಾಯಿ ಕೂಡ ನೀವು ಮೈಲ್ಡ್ ಆಗಬೇಕಂದ್ರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಊಟದಕ್ಕೆ ಬಳಸೋದ್ರಿಂದನೂ ಈ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ.
ಇಲ್ಲ ಅಂತಂದ್ರೆ ನೀವು ಜೀರಾ ಸಾಂಬಾರ್ ರೈಸು, ಕೋಲಂ ರೈಸು, ಇಲ್ಲಾಂದ್ರೆ ಬಾಸ್ಮತಿ ರೈಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ಈ ಸಮಯದಲ್ಲಿ ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರಿನ ಅಂಶ ಎಲ್ಲ ಸುಮಾರು 80% ಅಷ್ಟು ಹೀರ್ಕೊಂಡ ನಂತರ ಅಕ್ಕಿ ಎಲ್ಲ ಮೇಲ್ ಬರುತ್ತೆ, ಆ ಟೈಮಲ್ಲಿ ಕುಕ್ಕರ್ ಲಿಡ್ನ ಕವರ್ ಮಾಡಬೇಕು. ಪ್ರೆಷರ್ನ ಕೂಡ ಹಾಕಿಟ್ಟಿದ್ದೀನಿ, ಒಂದು ವಿಸಿಲ್ ಬರೋ ತನಕ ಇದನ್ನ ಮಾಡ್ಕೊಂಡ್ರೆ ಸಾಕು. ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಲಿಡ್ನ ಓಪನ್ ಮಾಡಿದ್ದೀನಿ. ಒಂದ್ಸಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ನಿಮಗೆ ಬೆಳಗಿನ ಜಾವದಲ್ಲಿ ಸಿಗುವಂಥ ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಇದೇ ರೀತಿ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.